ಹಾಯ್ ಗಾಯ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ಬ್ಲಾಗ್ ಏನಂದರೆ ನನ್ನ ಸೀಮಂತ ಹಾಗೂ ಫೋಟೋ ಶೂಟ್ಗೆ ಪ್ರಾಪ್ಸ್ನ ನಾನೇ ರೆಡಿ ಮಾಡಿದ್ದೆ ಐ ವೈ ಅದು ಹೇಗೆ ಅಂತ ನೋಡೋಣ ಬನ್ನಿ ಫಸ್ಟು ಪ್ಲೇನ್ ಶೀಟ್ ತೊಗೋಬೇಕು ಬ್ಯಾಕ್ ಸೈಡ್ ಏನಾದ್ರು ಇದ್ರೆ ಪರವಾಗಿಲ್ಲ ಕವರ್ ಮಾಡಿದ್ರೂ ಓಕೆ ಆಗುತ್ತೆ ಅದನ್ನ ಎರಡು ಕಡೆ ಸ್ಟಿಕ್ ಮಾಡಿ ಈ ಥರ ಸ್ಕೆಚ್ ಪೆನ್ ಅಥವಾ ನಾರ್ಮಲ್ ಪೆನ್ನಲ್ಲಿ ನೀವು ಹೇಗೆ ಬೇಕಾದರೂ ಡೆಕೋರೇಟ್ ಮಾಡ್ಬೋದು ಸಿಂಪಲ್ ಆ್ಯಂಡ್ ಈಸಿಯಾಗಿ ನೋಡಿ ನಾನು ಬರೀ ಲೈನ್ಸ್ ಹಾಕ್ತಾಯಿದ್ದೀನಿ ಆ್ಯಂಡ್ ನೀವು ಏನು ವಿಶ್ ಇದೆಯೋ ಡ್ಯಾಡ್ ಟು ಬಿ ಮಾಮ್ ಟು ಬಿ ಏನು ನಿಮಗೆ ಇಷ್ಟನೋ ನೀವು ಆ ಥರ ಬರ್ಕೋಬೋದು ನಾನು ಲೈಟಾಗಿ ಬರೆದು ಆಮೇಲೆ ಡಾರ್ಕ್ ಮಾಡಿದ್ದೀನಿ ಬಿಕಾಸ್ ಫೋಟೋಗೆ ಅಷ್ಟು ಚೆನ್ನಾಗಿ ಕಾಣಲ್ಲ ಅಂಥೇಳಿ ಇಲ್ಲಿ ನೋಡ್ಬೋದು ನೀವು ನಾನು ತುಂಬ ಬೇರೆ ಬೇರೆ ಥರ ರೆಡಿ ಮಾಡಿದ್ದೀನಿ ಸೊ ನೀವು ಯಾವ ಥರ ಬೇಕಾದರೂ ನೀವು ಯೂಟ್ಯೂಬಲ್ಲಿ ಅಥವಾ ಗೂಗಲಲ್ಲಿ ನೋಡಿದ್ರೆ ಸಿಗುತ್ತೆ ಸೊ ಈ ಥರ ನೀವೇ ಎಲ್ಲ ರೆಡಿ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಆ್ಯಂಡ್ ನೀವೇ ಮಾಡಿದ್ದು ಅಂತ ಖುಷಿ ಕೂಡ ಇರುತ್ತೆ ಆ್ಯಂಡ್ ಇದು ಇಟ್ಸ್ ಅ ಗರ್ಲ್ ಬಾಯ್ ಅಂತ ಮಾಡಿದ್ದೆ ಸೊ ಇದು ಫುಲ್ ರೆಡಿ ಆದಮೇಲೆ ಬಾಕ್ಸಲ್ಲಿ ನೋಡ್ಬೋದು ಎಲ್ಲ ಒಂದು ಕಡೆ ಸೆಟ್ ಮಾಡಿ ಇಟ್ಕೊಂಡಿದ್ದೀನಿ ಫೋಟೋ ಶೂಟ್ಗೆ ಆ್ಯಂಡ್ ಇದು ಬಂದು ನನ್ನ ಸೀಮಂತಕ್ಕೆ ರೆಡಿ ಮಾಡಿದ್ದು ಇದು ಆಲ್ರೆಡಿ ಬುಟ್ಟಿ ಬಂದು ನನ್ನ ಎಂಗೇಜ್ಮೆಂಟದು ಇತ್ತು ಅದಕ್ಕೆ ಬ್ರೌನ್ ಪೇಂಟ್ ಮಾಡಿದರು ಸೊ ಇದರಲ್ಲಿ ಸ್ವಲ್ಪ ರಿಚ್ ಲುಕ್ ಕೊಡೋಣ ಹೇಳಿ ಗೋಲ್ಡ್ ಪೇಂಟ್ ಮಾಡಿದೆ ಇದು ಬಂದು ಕಾಯಿನೂ ಆಲ್ರೆಡಿ ಡೆಕೋರೇಷನ್ ಇದ್ದಿದ್ದು ಇತ್ತು ಡೆಕೋರೇಟ್ ಮಾಡಿದ್ದು ಸೊ ಅದನ್ನು ಮುಂಚೆ ಯೂಸ್ ಮಾಡಿದ್ವಿ ಅಂತ ಹೇಳಿ ಬೇರೆ ಥರ ಸಿಂಪಲ್ಲಾಗಿ ನನ್ನ ಕಸಿನ್ ಹೆಲ್ಪಿಂದ ಈ ಥರ ಬಟ್ಟೆ ರ್ಯಾಪ್ ಮಾಡಿ ಒಂದು ಫೋರ್ ಫೈವ್ ಕಲರ್ಸ್ನ ನಾವು ರೆಡಿ ಮಾಡಿದ್ವಿ ಒಂದು ಪ್ರೀವಿಯಸ್ ಸ್ವಲ್ಪ ದಿನ ಮುಂಚೆ ಅವಳು ಬಂದಿದ್ಲು ಮನೆಗೆ ಸೊ ಅವ್ಳು ಹೆಲ್ಪ್ ತೊಗೊಂಡು ಈ ಥರ ಎಲ್ಲ ರೆಡಿ ಮಾಡಿದ್ವಿ ಬಿಕಾಸ್ ತುಂಬ ಮಾಡೋಕೆ ಆಗ್ತಿರ್ಲಿಲ್ಲ ನಾನು ಟಯರ್ಡ್ ಆಗ್ತಾಯಿದೆ ಕುತ್ಕೊಂಡು ಆಗ್ತಿರ್ಲಿಲ್ಲ ಬಟ್ ಅವ್ಳು ಹೆಲ್ಪ್ ಮಾಡಿದ್ರಿಂದ ಒಂದು ಸ್ವಲ್ಪ ಬೇರೆ ಬೇರೆ ಥರ ಹೀಗೆ ಇದು ಆಲ್ರೆಡಿ ಮುಂಚೆ ಇದ್ದಿದ್ದು ಇದನ್ನು ಬಿಟ್ಟು ಬೇರೆ ಥರ ನಾವು ಈಗ ರ್ಯಾಪ್ ಮಾಡಿ ರೆಡಿ ಮಾಡ್ತಾಯಿದ್ವಿ ಬಿಕಾಸ್ ತುಂಬ ಚೆನ್ನಾಗಿ ಕಾಣಿಸುತ್ತೆ ನಾವೇ ಏನಾದರೂ ಮಾಡಿ ಎಲ್ಲ ಡೆಕೋರೇಟ್ ಮಾಡಿ ಇಟ್ಟರೆ ಹೇಳಿ ಸೊ ಇಲ್ಲಿ ನೋಡ್ಬೋದು ನೀವು ಇದಕ್ಕೆ ಪೇಂಟ್ ಮಾಡೋದು ಹೇಗೆ ಅಂತ ತೋರಿಸ್ತೀನಿ ಗೋಲ್ಡ್ ಅಥವಾ ಸಿಲ್ವರ್ ತೊಗೊಂಡ್ರೆ ನಿಮಗೆ ಪೌಡರ್ ಮಾತ್ರ ಸಿಗುತ್ತೆ ಅದಕ್ಕೊಂದು ಲಿಕ್ವಿಡ್ ಬರುತ್ತೆ ಸೊ ಆ ಲಿಕ್ವಿಡ್ನ ಮಿಕ್ಸ್ ಮಾಡಿಕೊಂಡು ಈ ಬುಟ್ಟಿಗೆ ಪೇಯಿಂಟ್ ಮಾಡಬೇಕು ನಾನು ತೋರಿಸ್ತಾ ಇದ್ದೀನಿ ಇಲ್ಲಿ ಸೊ ನಿಮಗೆ ಪ್ರಾವಿಜನ್ ಸ್ಟೋರಲ್ಲಿ ಸಿಗುತ್ತೆ ಎಲ್ಲೂ ಸಿಕ್ಕಿಲ್ಲ ಅಂದರೆ ಗೋಲ್ಡ್ ಆ್ಯಂಡ್ ಸಿಲ್ವರ್ ಕಲರ್ ಫ್ಯಾಬ್ರಿಕ್ ಕಲರ್ಸ್ ಅಂತ ಹೇಳಿದ್ರೆ ಸೊ ಅದನ್ನು ತೊಗೊಂಡು ಒಂದು ಕಡೆ ಮಿಕ್ಸ್ ಮಾಡಿ ಇದಕ್ಕೆ ಪೇಂಟ್ ಮಾಡಬೇಕು ಪೌಡರ್ ನಿಮಗೆ ಕ್ವಾಂಟಿಟಿ ನೋಡಿ ಹಾಕ್ಕೊಳ್ಳಿ ಅದಕ್ಕೆ ಈ ಥರ ಲಿಕ್ವಿಡ್ ಹಾಕಿದ್ರೆ ಮಿಕ್ಸ್ ಆಗುತ್ತೆ ಪೇಂಟ್ ಥರ ಸೊ ಅದನ್ನು ನೀವು ಅದಕ್ಕೆ ಪೇಂಟ್ ಮಾಡಿ ಒಂದು ಟೆನ್ ಮಿನಿಟ್ಸ್ಗೆಲ್ಲ ಡ್ರೈ ಆಗಿಬಿಡುತ್ತೆ ಸೊ ಡ್ರೈ ಇದು ನೋಡಿ ಲಿಕ್ವಿಡ್ ಇದ್ದೀನಿ ಮಿಕ್ಸ್ ಮಾಡ್ತಾ ಇದ್ದೀನಿ ಜಸ್ಟ್ ವಾಟರ್ ಥರ ಇರುತ್ತೆ ಅದನ್ನು ಹಿಂಗೆ ಮಿಕ್ಸ್ ಮಾಡಿ ಬೈಂಡಿಂಗ್ ಥರ ಅದಕ್ಕೆ ಪೇಂಟ್ ಮಾಡಿದ್ರೆ ಇಷ್ಟು ಜಸ್ಟ್ ಯಾರು ಬೇಕಾದರೂ ಮಾಡ್ಬೋದು ತುಂಬ ಟಫ್ ಅಂತ ಏನೂ ಇಲ್ಲ ಬಟ್ ಟೈಮ್ ಸ್ವಲ್ಪ ತೊಗೊಳ್ಳುತ್ತೆ ಬಿಕಾಸ್ ಒಂದೇ ಸಲ ಎಲ್ಲನೂ ಮಾಡೋಕ್ಕಾಗಲ್ಲ ಬ್ಯಾಕ್ ಪೇಯ್ನ್ ಇರುತ್ತೆ ನಿಮಗೆ ಕುತ್ಕೊಳ್ಳೋಕ್ಕಾಗಲ್ಲ ತುಂಬ ಹೊತ್ತು ಸೊ ಯಾರ್ದಾರು ಹೆಲ್ಪ್ ಇದ್ದರೆ ತೊಗೋಬೋದು ಇಲ್ಲ ನೀವೇ ಮಾಡ್ತಾ ಮಾಡ್ತಾಯಿದ್ದೀರಾ ಅಂತಂದರೆ ಸ್ವಲ್ಪ ಸ್ವಲ್ಪ ಟೈಮ್ ತೊಗೊಂಡು ತೊಗೊಂಡು ಮಾಡ್ಬೋದು ಗ್ಯಾಪ್ ಕೊಟ್ಟು ಏನೂ ಪ್ರಾಬ್ಲಮ್ ಇಲ್ಲ ಸೊ ಇಷ್ಟು ಮಾಡಿ ನಾನು ಆ್ಯಕ್ಚುಲಿ ಒಂದು ಒಂದು ಅಥವಾ ಹಾಫ್ ಹಾಫ್ ಕಂಪ್ಲೀಟ್ ಮಾಡ್ತಾ ಇದ್ದೆ ಅನಿಸುತ್ತೆ ಸೊ ಬೇಗ ಡ್ರೈ ಆಗೋಗುತ್ತೆ ಏನು ಫ್ಯಾನ್ ಕೆಳಗೆ ಅಥವಾ ಡ್ರೈಗೆಲ್ಲ ಇಡಬೇಕು ಅಂತ ಏನಿಲ್ಲ ಒಂದು ಟೆನ್ ಮಿನಿಟ್ಸ್ ಎಲ್ಲಾದರೂ ಸುಮ್ಮನೆ ಹಾಗೆ ಇಟ್ರು ಡ್ರೈ ಆಗೋಗುತ್ತೆ ಸೊ ಈ ಥರ ಎಲ್ಲ ಕವರ್ ಮಾಡಿಕೊಂಡು ಫುಲ್ ಕವರ್ ಮಾಡಿದ್ಮೇಲೆ ಸಿಲ್ವರ್ ಈ ಥರ ಪೇಂಟ್ ಮಾಡಿಕೊಂಡೆ ನಾನು ಫುಲ್ಲು ಫುಲ್ ಆದಮೇಲೆ ಹೇಗೆ ಕಾಣಿಸುತ್ತೆ ಅಂತಲೂ ತೋರಿಸ್ತೀನಿ ನಾನು ಸೊ ಇದ್ರೊಳಗೆ ನೀವು ಫ್ರೂಟ್ಸು ಚಾಕ್ಲೇಟ್ಸು ಅಥವಾ ಏನು ಬೇಕಾದರೂ ಇಟ್ಟು ಡೆಕೋರೇಟ್ ಮಾಡ್ಬೋದು ಕಾಯಿ ನೀವು ನೋಡ್ಬೋದು ನಾವು ಹೇಗೆ ಡೆಕೋರೇಟ್ ಮಾಡಿದ್ದೀವಿ ಅಂತ ಸಿಂಪಲ್ ಆಗಿ ಫಂಕ್ಷನ್ ಮಾಡಿದ್ದು ನಾವು ಸೊ ಇಲ್ಲಿ ನೋಡಿ ಬನಾನಾ ಇಟ್ಟಿದ್ದೀವಿ ಮತ್ತು ಬೇರೆ ಬೇರೆ ಥರ ಬುಟ್ಟಿ ಯೂಸ್ ಮಾಡಿದ್ದೀವಿ ಬಿಕಾಸ್ ಬೇರೆ ಥರ ಡಿಫ್ರೆಂಟ್ ಪ್ಲೇಟ್ಸ್ಗಳಿತ್ತು ಬೌಲ್ಗಳಿತ್ತು ಸೊ ಎಲ್ಲನೂ ಒಂದೇ ಥರ ಯೂಸ್ ಮಾಡೋದು ಬೇಡ ಅಂತ ಬೇರೆ ಬೇರೆ ಥರ ಯೂಸ್ ಮಾಡಿದ್ದೀವಿ ಸೊ ಇಲ್ಲಿ ನೋಡ್ಬೋದು ನೀವೆಲ್ಲ ರ್ಯಾಪ್ ಮಾಡಿ ಇಟ್ಟಿದ್ದಾರೆ ಸೊ ಅದೊಂದು ತ್ರೀ ಫೋರ್ ಅಷ್ಟೇ ಯೂಸ್ ಮಾಡಿದೆ ಬಿಕಾಸ್ ಇತ್ತು ನನ್ನ ಹತ್ರ ಒಂದು ಫೈವ್ ಸಿಕ್ಸ್ ಏನೋ ಒಂದು ಟೆನ್ನೇ ಇತ್ತು ಅನಿಸುತ್ತೆ ಬಟ್ ಅದನ್ನ ಯೂಸ್ ಮಾಡಲಿಲ್ಲ ಹೋಪ್ ನಿಮಗೆ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಕಮೆಂಟ್ ಮಾಡಿ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಚಾನೆಲ್ನ